ನಾನು ಆತ್ಮ ಅತಿ ಶ್ರೇಷ್ಠ ಪೂರ್ತಿ ಕಲ್ಪದಲ್ಲಿ ಹೈಯೆಸ್ಟ್ ಆತ್ಮನಾಗಿದ್ದೇನೆ. ಅನಾದಿ ಕಾಲದಲ್ಲಿ ಪರಮಾತ್ಮನ ಸಮೀಪದಲ್ಲಿರುವ ಶ್ರೇಷ್ಠಾತಿ ಶ್ರೇಷ್ಠ ಆತ್ಮನಾಗಿದ್ದೇನೆ. ಆದಿಕಾಲದಲ್ಲಿ ಸರ್ವಪ್ರಾಪ್ತಿ ಸ್ವರೂಪ ಶ್ರೇಷ್ಠ ಆತ್ಮನಾಗಿದ್ದೇನೆ. ತನು ಮನ ಧನ ಜನ ಸರ್ವಪ್ರಾಪ್ತಿ ಸಂಪನ್ನನಾಗಿದ್ದೇನೆ. ಯಾವುದೇ ಪ್ರಕಾರದ ಪ್ರಾಪ್ತಿಯ ಅಪ್ರಾಪ್ತಿ ಇಲ್ಲ. ಮಧ್ಯಕಾಲದಲ್ಲಿ ಮಂದಿರದಲ್ಲಿ ನನ್ನ ಜಡಮೂರ್ತಿಯ ಪೂಜೆಯಾಗುತ್ತಿದೆ. ನನ್ನ ಪ್ರತಿ ಕರ್ಮದ ಪೂಜೆಯಾಗುತ್ತಿದೆ. ಏಕೆಂದರೆ ನಾನು ಕರ್ಮಯೋಗಿ ಆತ್ಮನಾಗಿದ್ದೇನೆ. ನನ್ನ ಜಡಮೂರ್ತಿಯ ಪೂಜೆ ಸಂಪೂರ್ಣ ವಿಧಿಪೂರ್ವಕವಾಗಿ ನಡೆಯುತ್ತಿದೆ. ವರ್ತಮಾನದಲ್ಲಿ ಸ್ವಯಂ ಪರಮಾತ್ಮನ ಹಾಗೂ ಬ್ರಹ್ಮ ತಂದೆಯ ಬಾಪ್ ದಾದರವರ ಶ್ರೇಷ್ಠ ಪಾಲನೆಯನ್ನು ಪಡೆಯುವ ಶ್ರೇಷ್ಠ ಆತ್ಮನಾಗಿದ್ದೇನೆ. ಅನಾದಿಕಾಲದಲ್ಲಿ ಆದಿಕಾಲದಲ್ಲಿ ಮಧ್ಯಕಾಲದಲ್ಲಿ ಅಂತ್ಯಕಾಲದಲ್ಲಿಯೂ ಶ್ರೇಷ್ಠ ಆತ್ಮನಾಗಿದ್ದೇನೆ, ಹೈಯೆಸ್ಟ್ ಆತ್ಮನಾಗಿದ್ದೇನೆ. ನನ್ನಷ್ಟು ಶ್ರೇಷ್ಠ ಭಾಗ್ಯ ಪೂರ್ತಿ ಕಲ್ಪದಲ್ಲಿ ಮತ್ಯಾರದು ಇರಲು ಸಾಧ್ಯವಿಲ್ಲ. ಈ ವಿಷಯದ ಸಂಪೂರ್ಣ ನಿಶ್ಚಯ ಹಾಗೂ ನಶೆ ನನಗಿದೆ. ಅಪಾರ ಖುಷಿಯು ನನ್ನಂತರಾಳದಿಂದ ಸದಾ ಇಮರ್ಜ್ ರೂಪದಲ್ಲಿರುತ್ತದೆ. ಒಂದು ಸುಂದರವಾದಂತಹ ಹೂದೋಟದಲ್ಲಿ ಫಲ ನೀಡುವಂತಹ ಬೀಜವನ್ನು ಬಿತ್ತಲಾಗುತ್ತಿದೆ. ಕಾಲಕಾಲಕ್ಕೆ ನೀರಿರೆದು ಕಳೆ ಕಿತ್ತು ಗೊಬ್ಬರ ನೀಡಿ ಆರೈಕೆ ಮಾಡಿ ಈಗ ಅದು ಫಲದಾಯಕವಾಗಿದೆ. ಎಲ್ಲರ ಹಸಿವನ್ನ ನೀಗಿಸುವ ಫಲಭರಿತ ವೃಕ್ಷವಾಗಿ ನಿಂತಿದೆ. ಅದೇ ರೀತಿ ಈ ಬೀಜ ನನ್ನ ಸಂಕಲ್ಪದ ಪ್ರತೀಕವಾಗಿದೆ. ಸಂಕಲ್ಪರೂಪಿ ಬೀಜಕ್ಕೆ ನಿತ್ಯ ಜ್ಞಾನದ ನೀರೆರೆದಾಗ ವ್ಯರ್ಥವೆಂಬ ಕಳೆಯನ್ನ ಕಾಲಕಾಲಕ್ಕೆ ಕಿತ್ತೊಗೆದಾಗ ಮಾಯ ಎಂಬ ಕೀಟಾಣುವಿಂದ ರಕ್ಷಿಸಿದಾಗ ನನ್ನ ಸಂಕಲ್ಪವೆಂಬ ಬೀಜ
ಶ್ರೇಷ್ಠ ಫಲವೆಂಬ ಮಹಾನ್ ಬೃಹತ್ ವೃಕ್ಷವಾಗಿ ನಿಂತು ಅನೇಕ ಪ್ರಕಾರದ ಸಫಲತೆಯ ರೂಪಿ ಫಲವನ್ನು ನೀಡುವಂತಹದ್ದಾಗಿದೆ. ಎಲ್ಲರಿಗೂ ಸುಖವನ್ನು ನೀಡುವಂತಹದ್ದಾಗಿದೆ. ಬಾಪದಾದರವರು ಸೂಚನೆ ನೀಡುತ್ತಿದ್ದಾರೆ, ಮಗು ವರ್ತಮಾನ ಹಾಗೂ ಭವಿಷ್ಯವನ್ನು ರೂಪಿಸುವ ಶ್ರೇಷ್ಠ ಖಜಾನೆಯಾಗಿದೆ, ಸಂಕಲ್ಪದ ಖಜಾನೆ. ನನ್ನೊಳಗೆ ಶ್ರೇಷ್ಠ ಸಂಕಲ್ಪ ರೂಪಿ ಬಹಳ ದೊಡ್ಡ ಖಜಾನೆ ಇದೆ. ಶುಭ ಭಾವನೆ, ಶುಭ ಕಾಮನೆಯ ಅಪಾರ ಶಕ್ತಿ ಇದೆ, ಏಕಾಗ್ರತೆಯ ಶಕ್ತಿ ಇದೆ. ನಾನು ನನ್ನ ಸಂಕಲ್ಪಗಳನ್ನು ಎಕಾನಮಿಯಿಂದ ಬಳಸುತ್ತೇನೆ. ಎಲ್ಲ ವ್ಯರ್ಥಗಳಿಂದ ಮುಕ್ತನಾಗಿದ್ದೇನೆ. ಮನಸ್ಸಿನ ಕಂಟ್ರೋಲಿಂಗ್ ಪವರ್ನಿಂದ ಮನಸ್ಸಿನ ಶಕ್ತಿಯನ್ನು ವೃದ್ಧಿಸಿಕೊಳ್ಳುವ ಆತ್ಮನಾಗಿದ್ದೇನೆ. ಸೆಕೆಂಡ್ನಲ್ಲಿ ಮನಸ್ಸನ್ನು ಎಲ್ಲಿ ಬೇಕೋ ಅಲ್ಲಿ, ಹೇಗೆ ಬೇಕೋ ಹಾಗೆ, ಎಷ್ಟು ಸಮಯ ಬೇಕೋ ಅಷ್ಟು ಸಮಯದವರೆಗೆ ಏಕಾಗ್ರಗೊಳಿಸುವಷ್ಟು ನಿಯಂತ್ರಣ ಶಕ್ತಿಯನ್ನು ಹೊಂದಿದ್ದೇನೆ. ಮನೋಬಲದ ವೃದ್ಧಿಯಿಂದ ಆಕಸ್ಮಿಕವಾಗಿ ಬರುವ ಪರಿಸ್ಥಿತಿಗಳಿಂದ ಸಹಜವಾಗಿ ಪಾರಾಗಬಹುದು, ಸುರಕ್ಷಿತರಾಗಬಹುದು, ಸಮಸ್ಯೆಗಳಿಂದ ಪಾಠ ಕಲಿತು ಮುಂದುವರಿಯಬಹುದು. ನನ್ನ ಶ್ರೇಷ್ಠ ಮತ್ತು ಶುದ್ಧ ಸಂಕಲ್ಪಗಳಲ್ಲಿ ಬಹಳಷ್ಟು ಶಕ್ತಿ ಇದೆ. ನನ್ನ ಸಂಕಲ್ಪ ಪವರ್ಫುಲ್ ಆಗಿರುವ ಕಾರಣ ನನ್ನ ಮಾತು, ನಡೆ, ನುಡಿ, ವೃತ್ತಿ, ಸಂಕಲ್ಪ ಎಲ್ಲದರ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿದ್ದೇನೆ. ನನ್ನ ವಾಯ್ಸ್ಲೆಸ್ ಸ್ಥಿತಿಯಿಂದ ವೈಬ್ರೇಷನ್ ಅನ್ನು ಕ್ಯಾಚ್ ಮಾಡಿಕೊಳ್ಳುವಂತಹ ವೈರ್ಲೆಸ್ ಕನೆಕ್ಷನ್ ಪವರ್ಫುಲ್ ಆಗಿದೆ. ನನ್ನ ಅಲೌಕಿಕ ಲೈಟ್ ಸೈನ್ಸ್ನ ಲೈಟ್ಗಿಂತಲೂ ಹೆಚ್ಚು ಚಮತ್ಕಾರಿಯಾಗಿದೆ. ನಾನು ನನ್ನ ನಿಸ್ವಾರ್ಥ, ಸ್ಪಷ್ಟ, ಸ್ವಚ್ಛ ಸಂಕಲ್ಪಗಳಿಂದ ಅನೇಕ ಆತ್ಮಗಳಿಗೆ ದೂರದಿಂದಲೇ ಅನುಭವ ಪ್ರಾಪ್ತ ಮಾಡಿಸುತ್ತೇನೆ. ನನ್ನ ಸಂಕಲ್ಪ ಶಕ್ತಿಗಳನ್ನು ವ್ಯರ್ಥದಿಂದ ರಕ್ಷಿಸುತ್ತಾ, ಸಂಗ್ರಹಿಸುತ್ತಾ ಅಂತಿಮ ಸ್ಥಿತಿಯ ಅಂತಿಮ ಸೇವೆಯನ್ನು ಮಾಡುತ್ತಿದ್ದೇನೆ. ರಿದ್ಧಿ ಸಿದ್ಧಿಯ ಬದಲಾಗಿ ವಿಧಿಪೂರ್ವಕವಾಗಿ ಸಂಕಲ್ಪದ ಶಕ್ತಿಯ ಪ್ರಯೋಗವನ್ನು ಮಾಡುತ್ತಾ ವಿಧಿಪೂರ್ವಕವಾಗಿ ನಡೆಯುವಂತಹ ನಾನು ಶ್ರೇಷ್ಠ ಆತ್ಮನ
ಪ್ರತಿಯೊಂದು ಸಂಕಲ್ಪವು ವರದಾನದ ರೂಪದಲ್ಲಿ ಸಿದ್ಧವಾಗುತ್ತಿದೆ. ತಂದೆಯ ಜೊತೆಗಾರನಾಗಿ ಸೇವೆ ಮಾಡುತ್ತಾ ಸರ್ವರಿಗೂ ಹಿತವನ್ನೇ ಬಯಸುತ್ತ ನನ್ನ ಸಂಪನ್ನ ಸಂಪೂರ್ಣ ಸ್ಥಿತಿಯಲ್ಲಿದ್ದು ಬಾಪ್ದಾದರವರ ನಯನಗಳಲ್ಲಿ ಸಮಾವೇಶವಾಗುತ್ತಿದ್ದೇನೆ. ಓಂ ಶಾಂತಿ.